ಗಿಡ ಮರ ಬಳ್ಳಿಗಳು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ತನ್ನತನವನ್ನು ಉಳಿಸಿಕೊಳ್ಳಿಕ್ಕೆ ಈ ಪರಿಸರದಲ್ಲಿರುವಂಥ ಪಶು ಪಕ್ಷಿಗಳಿಗೆ ಮಾನವರಿಗೆ ಒಂದಿಷ್ಟು ನೆರಳು ಬೆಳಕು ಹಣ್ಣು ಹಂಪಲುಗಳನ್ನು ಕೊಡಲಿಕ್ಕೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ಬೇಸಿಗೆ ಕಾಲದಲ್ಲಿ ತನ್ನ ಎಲ್ಲ ಎಲೆಗಳನ್ನು ಉದುರಿಸಿ ತನ್ನ ಬೇರುಗಳಿಗೆ ಅಷ್ಟು ಬೇಕು ಆ ಗಿಡಗಳಿಗೆ ನೀರನ್ನು ಸಂಗ್ರಹಿಸುವಂಥ ಒಂದು ಸಾಮರ್ಥ್ಯ ಇರುವುದೇ ಈ ಗಿಡ ಮರ ಬಳ್ಳಿಗಳು ಸಸ್ಯಗಳಿಗಿದೆ. ಹೀಗಾಗಿ ಬೇಸಿಗೆ ಬಂದರೆ ಎಲೆಗಳನ್ನು ಉದುರಿಸಿ, ಯಾಕಂದರೆ ಇಟ್ಕೊಂಡು ಎಲೆಗಳನ್ನ ಎಲೆ ಬಳ್ಳಿಗಳನ್ನು ಇಟ್ಕೊಂಡು ಕೂತ್ರೆ ಮರ ಒಣಗೋಗುತ್ತೆ. ಹಾಗಾಗಿ ಎಲೆಗಳನ್ನು ಉದುರಿಸಿ ತಾನು ಒಬ್ಬನೇ ಒಂಟಿಯಾಗಿ ಬೇಸಿಗೆ ಮುಗಿಯುವರೆಗೂ ಹಾಗೆ ನಿಂತ್ಕೊಂಡಿರುತ್ತೆ. ಮಳೆಗಾಲ ಬರುವ ಮುಂಚೆ ಅದು ಒಂದು ವಾರ ಇರುತ್ತೆ, ಅದು ತನ್ನ ಎಲೆಗಳನ್ನು ಚಿಗುರಿಸುತ್ತೆ. ಒಂದೊಂದು ಆಲದ ಮರಗಳು ಮಳೆಗಾಲ ಬರುವ ಒಂದು ವಾರ ಮುಂಚೆನೇ ಎಲೆಗಳನ್ನೆಲ್ಲ ಉದುರಿಸಿ ತನ್ನ ಹಸಿರೆಲೆ ಬಂಗಾರ ವರ್ಣದ ಎಲೆಗಳನ್ನು ಚಿಗುರಿಸ್ತಾ ಇದೆ. ಆ ಎಲೆಗಳ ಮೂಲಕ ನಾವು ಮಳೆ ಬರುವ ಮುನ್ಸೂಚನೆಯನ್ನು ನಾವು ನೋಡ್ಕೋಬೇಕು. ಇವತ್ತು ಪರಿಸರ ಬಗ್ಗೆ ನಮಗೆ ಕಾಳಜಿ ಇಲ್ಲ, ಪರಿಸರ ಬಿಟ್ಟು ನಾವು ಎಲ್ಲೆಲ್ಲ ಹೋಗ್ತಾ ಇದ್ದೀವಿ, ಸಾಮಾಜಿಕ ಜಾಲತಾಣ ಇನ್ನಿತರ ಹೊರಗಡೆ ನಾವು ಪರಿಸರ ಬಗ್ಗೆನೇ ಕಾಳಜಿ ಇಲ್ಲ. ಮರಗಳು ಹೇಳುತ್ತಿವೆ ಮಳೆ ಬರ್ತಾ ಇದೆ, ಇರುವೆಗಳು ಹೇಳ್ತಾ ಇದ್ದೀವಿ, ಆ ಇರುವೆಗಳೆಲ್ಲ ಮೇಲುಗಡೆ ಹೋಗುತ್ತೆ ತನ್ನ ಮೊಟ್ಟೆಗಳನ್ನು ತೆಗೆದುಕೊಂಡು ಮೇಲುಗಡೆ ಹೋಗ್ತಾ ಇದ್ದೀವಿ. ಹೀಗಾಗಿ ಗುಬ್ಬಿ ಗುಬ್ಬಚ್ಚುಗಳು ಗೂಡು ಕಟ್ಟುವ ಒಂದು ಮುಖಾಂತರ ನಮಗೆ ಈ ಮಳೆಯ ಮುನ್ಸೂಚನೆ ಸಿಗ್ತಾ ಇದೆ. ಬನ್ನಿ ಪರಿಸರದಲ್ಲಿ ಒಂದು ಸುತ್ತ ಸುತ್ತಾಕಿ ಬೇಸಿಗೆದ್ದಾಗ ಮುಗಿಲ ಕಡೆ ನೋಡಿ ನಕ್ಷತ್ರಗಳನ್ನು ನೋಡುತ್ತಾ ಆನಂದಿಸುತ್ತಾ ಈ ಪರಿಸರ ಜೊತೆ ಬೆರೆತು ಹೋಗಿ ಅಂತ ಹೇಳ್ತಾ ಜಗತ್ತನ್ನೇ ಸುಧಾರಿಸಣೆ ಮಾಡುತ್ತೀನಿ ನನ್ನ ಮಾತು ಕೇಳಬೇಕು ಅಂತೇಳಿ ನಾವು ಹೊರಡ್ಬಾರ್ದು. ನಮ್ಮಷ್ಟಿಗೆ ನಾವು ನಮ್ಮ ಒಂದು ಪರಿಸರ ಜೊತೆಗೆ ಅನ್ಯೋನ್ಯವಾಗಿ ಬದುಕುತ್ತಾ ಈ ಪರಿಸರ ಏನು ಹೇಳ್ತಾಯಿದೆ ಅದರ ಜೊತೆಗೇನು ನಾವು ಸಾಗಬೇಕು. ಪರಿಸರ ವಿರುದ್ಧವಾಗಿ ಈಜುವುದಾಗಲಿ, ಸಮುದ್ರನ ನಾನು ಈಜ್ತೀನಿ, ಅಲೆಗಳ ವಿರುದ್ಧ ಈಜ್ತೀನಿ ಅಂತಂದರೆ ನಾವು ಅಲೆಯಲ್ಲಿ ಸಿಕ್ಕು ನಳಾಡಬೇಕಾಗತ್ತೆ. ಹೀಗಾಗಿ ಗಾಳಿ ಈ ಬೆಳಕು ಮಳೆಯ ಜೊತೆಗೆ ನಾವು ಸಾಗಬೇಕಾಗಿದೆ. ಇಂದಿನ ಪರಿಸ್ಥಿತಿಯಲ್ಲಿ ಕೆಲವೊಂದು ಜನ ಹೇಳ್ತಾರೆ, ಓ ಮಜ್ಜಿಗೆ ಕುಡಿದರೆ ಹುಳಿ ಆಗುತ್ತೆ, ನನಗೆ ಎಸಿಡಿಟಿ ಆಗುತ್ತೆ. ನೋಡಿ, ಎಲ್ಲ ದೇಹಗಳು ಬೇರೆ ಬೇರೆಯೇ ಇರುತ್ತೆ, ಒಬ್ಬೊಬ್ಬರ ಸಂಕೀರ್ಣತೆ ದೇಹದ ಬೇರೆಯೇ ಇರುತ್ತೆ. ಕೆಲವೊಂದು ಜನ ಮಜ್ಜಿಗೆ ಮೇಲೆ ಬೆಳಗ್ಗೆ ಮಧ್ಯಾಹ್ನ ಇಡೀ ದಿನ ಮಜ್ಜಿಗೆ ರೊಟ್ಟಿ ಮಜ್ಜಿಗೆ ಅನ್ನದ ಜೊತೆನೇ ಅವ್ರು ಬದುಕ್ತಾ ಇರುತ್ತೆ. ಅವರ ದೇಹ ಅದಕ್ಕೆ ಹೊಂದ್ಕೊಂಡಿರುತ್ತೆ, ಎಲ್ಲರ ದೇಹವು ಒಂದೇ ಥರ ಇರಲ್ಲ. ಹೀಗಾಗಿ ಮೊಸರು ತಿಂದರೆ ನನಗೆ ಎಸಿಡಿಟ್ ಆಗುತ್ತೆ, ನನಗೆ ಪಿತ್ತ ಆಗುತ್ತೆ, ಚಹಾ ಕುಡಿದ್ರೆ ಪಿತ್ತ ಆಗುತ್ತೆ, ಕಾಫಿ ಕುಡಿದ್ರೆ ಪಿತ್ತ ಆಗುತ್ತೆ. ಕೆಲವೊಂದು ಜನಕ್ಕೆ ಕೆಲವೊಂದು ಥರದ ದೇಹದ ಸಂಕೀರ್ಣತೆ ಆಗಿರುತ್ತೆ, ಹೊರತು ಯಾವುದೇ ನಾವು ಈ ಪುಕ್ಕಟ್ಟೆ ಸಲಹೆಗಳು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ. ಓ ನೀನು ಆಹಾರವನ್ನು ಕುಡಿ, ಈ ಇದನ್ನು ಕುಡಿ, ಈ ಔಷಧಿಯನ್ನು ಕುಡಿ, ನಿನಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಒಬ್ಬೊಬ್ಬರ ಒಂದೊಂದು ದೇಹಕ್ಕೆ ಪರಿಣಾಮ ಆಗುತ್ತೆ. ಯಾವುದಕ್ಕೂ ನಿಮ್ಮ ದೇಹ ನಿಮಗೆ ಹೇಳುತ್ತಿರುತ್ತೆ, ಓ ಇದನ್ನು ಔಷಧಿ ನನಗೆ ಬೇಕಾಗಿದೆ, ನಾನು ತಗೊಳ್ಕೊಂಡ್ರೆ ಒಳ್ಳೆಯಾಗುತ್ತೆ ಅಂತೇಳಿ ನಿಮ್ಮ ದೇಹ ಹೇಳಿದ್ರೆ ಮಾತ್ರ ಸೇವಿಸಿ. ಮತ್ತೊಬ್ಬರು ಹೇಳ್ತಾರೆ ಅಂತೇಳಿ ಮಾಡಬೇಡಿ. ವೈದ್ಯರ ಸಲಹೆ ಮೇರೆಗೆ ಇರಿ, ಆಯುರ್ವೇದಿಕ ವೈದ್ಯರ ತಜ್ಞರನ್ನು ಸಂಪರ್ಕಿಸಿ ಹೇಳ್ತಾ ಜೊತೆ ಪರಿಸರದ ಒಂದು ಅದರ ಜೊತೆ ಜೊತೆಗೆ ಸಾಗರಕ್ಕೆ ಹೋಗ್ತಾ ನಡುವಿನ ಸ್ಪೆಷಲ್ ನ್ಯೂಸನ್ನು ಎಲ್ಲರಿಗೂ ವಂದನೆಗಳು, ನಮಸ್ಕಾರ.